ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತ ನೀವು ಟೈಟಲ್ ಮತ್ತು ತಂಬ್ನೇಲ್ ನೋಡೇ ಗೊತ್ತಾಗಿರುತ್ತೆ. ಆ್ಯಂಡ್ ನಿನ್ನೆ ಲೈವಲ್ಲಿ ಕೂಡ ನಾನು ಒಂದು ಸ್ವಲ್ಪ ಹಿಂಟ್ ಕೊಟ್ಟಿದ್ದೆ, ನಾಳೆ ಒಂದು ಸ್ಪೆಷಲ್ ವಿಡಿಯೋ ಬರುತ್ತೆ ಅಂತ. ಎಸ್, ಅದೇನಂದರೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಮಂಗಳವಾರ. ಇವಾಗ ಟೈಮ್ ಬಂದು 4:30. ಇದು ನಾಳೆನೆ ಅಪ್ಲೋಡ್ ಮಾಡ್ತೀನಿ ಬುಧವಾರ, ಯಾಕೆಂದರೆ ನಾನು ಲೈವಲ್ಲಿ ಹೇಳಿದ್ದೀನಲ್ಲ. ಸೊ ಹಾಗಾಗಿ ಬುಧವಾರನೇ ಅಪ್ಲೋಡ್ ಮಾಡೋಣ, ತುಂಬ ದಿನ ವೆಯ್ಟ್ ಮಾಡ್ಸೋದು ಬೇಡ ಅಂತ. ಏನಂದರೆ ನಂದು ಈ ತಿಂಗಳು, ಅಂದರೆ ಇದು ಜುಲೈ ಮಂತು, ನಾನು ಪೀರಿಯಡ್ಸ್ ಮಿಸ್ ಆಗಿದೆ ಈ ತಿಂಗಳು. ಅಂದರೆ ನಾನು ಜೂನ್ 7 ನಂದು ಪೀರಿಯಡ್ ಡೇ ಇತ್ತು. ಅಂದರೆ ನಾನು ಮಾರ್ಚ್ ತಿಂಗಳಲ್ಲಿ ಯಾವತ್ತಂದರೆ ಬೇಗ ಆಗಿದೆ ಅಂದರೆ ಮಾರ್ಚ್ ತಿಂಗಳಲ್ಲಿ 18 ಗಾಯ್ಸ್. ಆಮೇಲೆ ನಂದು ಜೂನ್ 7 ಆಗಿಬಿಡ್ತು. ನಾನು ಅಂದ್ಕೊಂಡೆ ಈ ತಿಂಗಳು 1 ಆಗ್ಬಿಡ್ತೀನಿ ಅಂತ, ಯಾಕೆಂದರೆ ನಂದು ವಾರಕ್ಕೆ ಮುಂಚೆನೇ ಆಗತ್ತೆ. ಅಂದರೆ ಒಬ್ಬೊಬ್ರದ್ದು ಇರುತ್ತಲ್ಲ 25, 27, 28 ಸರ್ಕಲ್ ಅಂತ. ಸೊ ಹಾಗಾಗಿ ನಂದು ವಾರಕ್ಕೆ ಮುಂಚೆನೇ ಇರುತ್ತೆ. ನಾನು ಅಂದ್ಕೊಂಡೆ 1 ಆಗತ್ತೆ ಅಂತ, 7 ಇರೋದಿಲ್ಲ. ಸೊ ಆಗಲಿಲ್ಲ, ಏನೋ ಮಿಸ್ ಆಗಿರ್ಬೋದು ಬಿಡು ಅಂದ್ಕೊಂಡು ನಾನು ಸುಮ್ಮನಾದೆ. 7 ಬಂತು, 7 ಬಂದು ನನ್ನಿಂದ ಪೀರಿಯಡ್ಸ್ ಆಗಿಲ್ಲ. ಆ್ಯಂಡ್ ಇವತ್ತು ಡೇಟ್ ಬಂದು 16. ಸೊ ಇವತ್ತಾದರೂ ಇನ್ನೂ ಪೀರಿಯಡ್ಸ್ ಆಗಿಲ್ಲ. ನಾನು ಹೇಳ್ತಿದ್ದೆ ಆಗ್ಬೋದೇನೋ ಅಂದ್ಕೊಂಡು ಹೇಳ್ತಿದ್ದೆ, ಮತ್ತು ಪಪಾಯ ಕೂಡ ತಿಂದೆ. ಸರಿ ಆಯಿತು, ಎಳ್ಳು ಮತ್ತು ಪಪಾಯ ಮತ್ತು ಪೈನಾಪಲ್, ಮತ್ತು ಗೂಗಲಲ್ಲಿ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರಲ್ಲ ಆ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದೆ. ನಾನು ಇನ್ನೂ ಪೀರಿಯಡ್ಸೇ ಆಗಿಲ್ಲ, ನನಗೆ ಅನ್ನಿಸ್ತಿದೆ ಐ ಥಿಂಕ್ ಐ ಆಮ್ ಪ್ರೆಗ್ನೆಂಟ್ ಅಂತ. ಯಾಕೆಂದರೆ ನನಗೆ, ನಾನು ನಿನ್ನೆ ಟ್ರಾವೆಲ್ ಮಾಡಿದೆ, ಅಂದರೆ ಏನು ನಿನ್ನೆ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ದೆ ತುಮಕೂರಿಗೆ. ಆ ಟೈಮಲ್ಲಿ ನಂಗೆ ಅನ್ನಿಸ್ತಾ ಇತ್ತು ಸ್ವಲ್ಪ ವಾಮಿಟ್ ಬರಂಗೆ ಆಗ್ತಾ ಇತ್ತು, ಅದಕ್ಕೆ ನಾನೇನಾದರೂ ಪ್ರೆಗ್ನೆಂಟ್ ಆಗಿದ್ದೀನೋ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಚೆಕ್ ಮಾಡ್ತೀನಿ, ಇವತ್ತಿನ ವಿಡಿಯೋ ಅದೇ ಆಗಿರುತ್ತೆ. ನೋಡೋಣ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಏನಂತ. ಈ ಬ್ಲಾಗ್ ಫುಲ್ಲು ಶೇರ್ ಮಾಡ್ತೀನಿ, ನೀವು ಕೂಡ ನೋಡಿ. ಆ್ಯಂಡ್ ಇದನ್ನು ಹೇಳ್ತೀನಿ, ನಾವು ಯಾವುದೇ ಥರ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇಲ್ಲ. ಇದೇನಾದರೂ ಅಕಸ್ಮಾತ್ ಪಾಸಿಟಿವ್ ಬಂದರೆ ಅನ್ಪ್ಲಾನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಬೇಬಿಗೆ ಒಂದು 5 ಅಥವಾ 6 ಆದಮೇಲೆ ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿರೋದು ನಾವು. ಅಂದರೆ ನಾವು ಫಸ್ಟೇ ಅಂದ್ಕೊಂಡಿದ್ವಿ ನಮ್ಗೆ 2 ಮಗು ಬೇಕು ಅಂತ. ಸೊ ಆಲ್ರೆಡಿ ಒಂದಿದೆ, ಇನ್ನೊಂದು ನೋಡೋಣ, ಈಗಲೇ ಬೇಡ, ಒಂದು 5-6 ಆಗಲಿ. ಯಾಕೆಂದರೆ ನಮಗೂ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ನಾವು ಸ್ವಲ್ಪ ರಿಕವರ್ ಆಗಿರ್ತೀವಿ. ಆಮೇಲೆ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ನಾನು ಕೂಡ ಸ್ವಲ್ಪ ರಿಕವರ್ ಆಗಿರ್ತೀನಿ ಅಂದ್ಕೊಂಡು ಒಂದು 5-6 ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಈಗ ನಾನು ಪ್ರೆಗ್ನೆಂಟ ಅಂತ ನಂಗೆ ಅನ್ನಿಸ್ತದೆ. ನೋಡೋಣ, ಇವತ್ತು ಚೆಕ್ ಮಾಡ್ತೀನಿ. ಬನ್ನಿ ಇವತ್ತಿಂದ ಈ ಬ್ಲಾಗ್ ಫುಲ್ಲು ನೋಡಿ ನೋಡಿ, ನೀವು ಕೂಡ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ. ಆ್ಯಂಡ್ ನಿಮಗೂ ಈ ಥರ ಒಂದು ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ನೀವಿನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಗ ನಾನು ಹಾಕೋ ಪ್ರತಿ ಒಂದು ವಿಡಿಯೋಸು ನಿಮಗೆ ಬರುತ್ತೆ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೇಳಬೇಕು, ಈ ಥರ ಎಲ್ಲ ವಿಡಿಯೋ ಮಾಡಬೇಕು ಅಂತ ನನಗೆ ನಿಜ ಅನ್ಕೊಂಡಿರಲಿಲ್ಲ. ಆಮೇಲೆ ನೀವು ನನ್ನ ಪ್ರತಿಯೊಂದು ಮೂಮೆಂಟಲ್ಲೂ ನನ್ನ ಜೊತೆಯಲ್ಲಿ ಇದ್ದೀರಾ ಅಲ್ವಾ. ಸೊ ಹಾಗಾಗಿ ನನ್ನ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಬ್ಲಾಗ್ ಬಗ್ಗೆ ಯಾವುದೇ ಥರ ನೆಗೆಟಿವ್ ಕಮೆಂಟ್ಸ್ ಅಂತರೂ ಮಾಡಬೇಡಿ, ಫಸ್ಟೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಚೆಕ್ ಮಾಡ್ತಾರಲ್ಲ ಕಿಟ್ಟು ಪ್ರೆಗಾನಿಯೋಸು, ಅದು ಇಲ್ಲ ಮನೆಯಲ್ಲಿ, ಇವಾಗ ಹೋಗಿ ತರಬೇಕು. ಇವಾಗ ಹೋಗಿ ನಾನು ತರ್ತೀನಿ. ಆ್ಯಂಡ್ ನನ್ನ ಫೋನಲ್ಲಿ 20% ಚಾರ್ಜ್ ಇದೆ, ನಾನು ಚಾರ್ಜ್ಗೆ ಹಾಕಿ ಇವಾಗ ಹೋಗಿ ತಗೊಂಬಂದು ಈ ವ್ಲಾಗ್ನ ಕಂಟಿನ್ಯೂ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಹೇಳಿದ್ದೆ ಅಂಗಡಿಗೆ ಹೋಗಿ ತರ್ತೀನಿ ಅಂತ, ಆದರೆ ತರೋಕ್ಕಾಗಲಿಲ್ಲ ನಿನ್ನೆ. ಸೊ ಇವತ್ತು ಬುಧವಾರ ಬೆಳಗ್ಗೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ನಮ್ಮ ಹಸ್ಬೆಂಡ್ ಕೈಲೇ ನಾನು ಇದನ್ನು ತರಿಸ್ದೆ. ಇವಾಗ ಬನ್ನಿ ತೋರಿಸ್ತೀನಿ. ನಾನು ಹೇಳ್ಬಿಟ್ಟಿದ್ನಲ್ಲ ಇವತ್ತು ಹಾಕ್ತೀನಿ ವಿಡಿಯೋ ಸ್ಪೆಷಲ್ ಅಂತ. ಸೊ ಹಾಗಾಗಿ ರಾತ್ರಿನೇ ತರಿಸಿ ಇವತ್ತೇ ಮಾಡ್ತಾ ಇದ್ದೀನಿ. ಇವತ್ತೇ ಎಡಿಟಿಂಗ್ ಮಾಡಿ ಇವತ್ತೇ ಹಾಕ್ತೀನಿ. ನಂಗೆ ಗೊತ್ತಿಲ್ಲ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅಂತ. ನೋಡಿ, ಇಲ್ಲಿ ಪ್ರೆಗಾ ನ್ಯೂಸ್ ತರಿಸಿದ್ದೀನಿ. ಇವಾಗ ಓಪನ್ ಮಾಡ್ತೀನಿ ಗಾಯ್ಸ್. ಇಲ್ಲಿದೆ ನೋಡಿ. ಈಗ ಒಂದು ಸ್ವಲ್ಪ ನಂದು ವಿಡಿಯೋ ಸ್ವಲ್ಪ ಬ್ಲರ್ ಕಾಣ್ಬೋದು ನಿಮಗೆ, ಯಾಕೆಂದರೆ ಮಾರ್ನಿಂಗ್ ಶೂಟ್ ಮಾಡ್ತಿದ್ದೀನಿ. ಇವಾಗ 6:00. ನಮ್ಮ ಹಸ್ಬೆಂಡ್ ಎಲ್ಲ ಆಫೀಸ್ಗೆ ಹೋದರು, ಈಗ ಶೂಟ್ ಮಾಡ್ತಿದ್ದೀನಿ. ಆ್ಯಂಡ್
ಗಾಯ್ಸ್, ನಾನು ನಿಮಗೆ ಇದನ್ನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ, ಓಕೆನಾ? ಅದು ಹೇಗೆ ನಿಮ್ಗೆ ಗೊತ್ತಾಗತ್ತೆ. ಸೊ ಗಾಯ್ಸ್ ನೋಡಿ, ಇಲ್ಲಿ ಇದು ಪ್ರಗಾ ನ್ಯೂಸ್ದು, ಆ್ಯಂಡ್ ಇದು ಬಂದು ಯೂರಿನ್ನು. ಯೂರಿನ್ ತೊಗೊಂಡಿರ್ತಾರ, ಆ್ಯಂಡ್ ಅದರೊಳಗೆ ಇರತ್ತೆ ಈ ರೀತಿ ಕೊಟ್ಟಿರ್ತಾರೆ. ಈ ರೀತಿ ಕೊಟ್ಟಿರ್ದಾಗ ಇದರ ಇದಿರತ್ತಲ್ಲ ಇದರೊಳಗೆ ನೀವು, ಒಂದು ನಿಮಿಷ ಬ್ಲರ್ ಕಾಣಿಸ್ತಿದೆ, ಇದರೊಳಗೆ ನೀವು ನಿಮ್ಮ ಯೂರಿನ್ನ ಹಾಕಿ. ಹೊಸ್ದಾಗಿ ಯಾರಾದರೂ ಟೆಸ್ಟ್ ಮಾಡ್ತಿದ್ದೀರೋ ನಮಗೆ ಗೊತ್ತಾಗ್ತಿಲ್ಲ, ಅಂದರೆ ಗೊತ್ತಾಗೋಕ್ಕೆ ಇಲ್ಲಿ ಎರಡು ಪಿಂಕ್ ಬಂದರೆ ಪ್ರೆಗ್ನೆಂಟ್ ಅಂತ. ಇನ್ನೊಂದು ಸ್ವಲ್ಪ ಹಾಕೋಣ. ಸೊ ಇಷ್ಟು ಕತೆ ಗಾಯ್ಸ್ ನೋಡಿ, ಆಗ್ತಾ ಇದೆ. ಒಂದು ನಿಮಿಷ ಎರಡು ನಿಮಿಷ ಆದರೆ ಗೊತ್ತಾಗತ್ತೆ. ನೋಡ್ತಾ ಇರ್ಬೋದು ನಿಮ್ಗೆ ಇಲ್ಲಿ ಎರಡು ಪಿಂಕ್ ಕಾಣಿಸ್ತಾ ಇದೆ. ಇದು ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸ್ತಾ ಇದೆ? ಪ್ರೆಗ್ನೆಂಟು ಕನ್ಫರ್ಮ್ ಆಗಿದೆ ನೋಡಿ ಇಲ್ಲಿ, ಯಾ ಪ್ರೆಗ್ನೆಂಟ್. ಎರಡು ಬ್ಲೂ ಬಂದಿದೆ ಈ ಥರ, ಓಕೆನಾ? ಎರಡು ಪಿಂಕ್ ಈ ಥರ, ಸಾರಿ, ಎರಡು ಈ ಥರ ಪಿಂಕ್ ಬಂದರೆ ನಾನು ಯಾವ ಎದ್ದಿದ್ದೀನಲ್ಲ, ಎದ್ದಿದ ತಕ್ಷಣ ವೀಡಿಯೋ ಮಾಡಿದ್ದೀನಿ. ಇದು ಪಾಸಿಟಿವ್ ಬಂದಿರೋದ್ರಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ಎರಡು ಪಿಂಕ್ ಬಂದರೆ ಐ ಆಮ್ ಪ್ರೆಗ್ನೆಂಟ್ ಅಂತ. ಗಾಯ್ಸ್ ಏನು ಮಾಡಬೇಕು ಹೇಳಿ, ಇದಕ್ಕೆ ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ಸೊ ಗೊತ್ತಾಗ್ತಿದೆಯಾ ನೋಡಿ, ಯಾರಾದರೂ ಚೆಕ್ ಮಾಡ್ಕೊಳ್ಳೋರಿದ್ರೆ ಈ ರೀತಿ ನಿಮ್ಮ ಯೂರಿನ್ನ ತೊಗೊಂಡ್ಬಿಟ್ಟು ಈ ರೀತಿ ಇದ್ರೊಳಗೆ ಹಾಕಿ ಇಲ್ಲಿ ಟೂ ಕಲರ್ ಪಿಂಕ್ ಬಂದರೆ ಪ್ರೆಗ್ನೆಂಟ್ ಅಂತ. ಮೈ ಗಾಡ್, ಏನು ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನೋಡಿ, ಟೂ ಪಿಂಕ್ ಬಂದಿದೆ. ಒಂದು ಸ್ವಲ್ಪ ಖುಷಿನೂ ಆಗ್ತಿದೆ, ಒಂದು ಸ್ವಲ್ಪ ಬೇಜಾರು ಆಗ್ತಾ ಇದೆ. ನಮ್ಮ ಅಮ್ಮ ಅಪ್ಪಂಗಂತೂ ಫುಲ್ ಖುಷಿ ಪಡ್ತಾರೆ ನಮ್ಮ ಅಪ್ಪ ಅಮ್ಮ. ಬಟ್ ನಮ್ಮ ಹಸ್ಬೆಂಡು ಅನ್ಕೋತಾ ಇದ್ವಿ ಈಗಲೇ ಬೇಡ ಈಗಲೇ ಬೇಡ ಅಂತ. ಬಟ್ ಏನು ಮಾಡೋದು ನನಗೇನು ಗೊತ್ತಾಗ್ತಾ ಇಲ್ಲ. ಏನು ಮಾಡಿದ್ವಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ, ಓಕೆನಾ? ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಅಷ್ಟು ಹ್ಯಾಪಿಯಾಗಿರಲಿಲ್ಲ, ಯಾಕೆಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ಅದೊಂಥರ ಹ್ಯಾಪಿಯಾಗೇ ಇರಲಿಲ್ಲ, ಅದೊಂಥರ ಫುಲ್ ಸ್ಯಾಡ್ ಪ್ರೆಗ್ನೆನ್ಸಿನೇ ಆಗಿತ್ತು. ಈಗಂತೂ ಆರಾಮ್ಸಿ ಮನೇಲಿದ್ದೀನಿ, ಮಾಡ್ಕೋಬೋದು ಮಗು, ಆದರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ, ಯಾಕೆಂದರೆ ಇದ್ರ ಬಗ್ಗೆ ನಮ್ಮ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ಎಷ್ಟು ಎಷ್ಟು ಕ್ಯೂಟಾಗಿ ಪಿಂಕ್ ಬಂದಿದೆ. ಆ್ಯಂಡ್ ನೋಡಿ, ನನಗೆ ಇನ್ನೊಂದು ಹೆಣ್ಮಗುನೇ ಬೇಕು ಅಂತ ನನಗೆ ಆಸೆ. ನನಗೆ ಗಂಡ್ಮಕ್ಳೆಲ್ಲ ಇಷ್ಟ ಇಲ್ಲ. ನಮ್ಮ ಪುಟಾಣಿ ಎದ್ದಳ್ತು, ಅದು ಆರಾಮ್ಸಿ ಮಲಗಿತ್ತು, ಎದ್ದಳ್ತು ಅನಿಸುತ್ತೆ, ಇಲ್ಲ ಮಲ್ಕೊಂಡೈತೆ. ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ. ನೀವು ಸ್ವಲ್ಪ ನನಗೆ ಟಿಪ್ಸ್ ಕೊಡಿ ಈ ವಿಡಿಯೋ ಕೆಳಗೆ. ನಾನು ಏನು ಮಾಡೋದು ಏನು ಅಂತ ಎಲ್ಲ ನಾಳೆ ಡಿಸೈಡ್ ಮಾಡ್ತೀನಿ. ಅಂದರೆ ಮಗು ಮಾಡ್ಕೊಳ್ಳೋದಾ ಇಲ್ಲ ಅಬೌಟ್ ಮಾಡ್ಸೋದಾ ಹೆಂಗೆ ಅಂತ. ಆದರೆ ಒಂದು ಕಡೆ ಅಯ್ಯೋ ಪಾಪುನ ಕೊಲ್ತಿದ್ದೀವಲ್ಲ ಅಂತ ಬೇಜಾರಾಗತ್ತೆ, ಆದರೆ ಇಷ್ಟು ಬೇಗ ಬೇಡ ಅಂತಲೂ ಅನಿಸುತ್ತೆ. ನೀವು ನನಗೊಂದು ಸ್ವಲ್ಪ ಟಿಪ್ಸ್ ಕೊಡಿ ಗೈಸ್, ಓಕೆನಾ? ಓಕೆ, ಇವತ್ತಿನ ಈ ಸಿಂಪಲ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಗುನ ನಾನು ಏನು ಮಾಡ್ತೀನಿ, ಏನಾಯಿತು ಮಗು ವಿಷಯ ನನ್ನ ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನಿಮಗೆ ಬರುತ್ತೆ, ಓಕೆನಾ? ಸೊ ಯಾ, ಇವತ್ತಿನ ಈ ಸಿಂಪಲ್ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೀವು ಅಷ್ಟೇ, ನಿಮ್ದೇನಾದರೂ ಪೀರಿಯಡ್ಸ್ ಮಿಸ್ ಆಗಿದ್ರೆ, ನಂದು 7ನೇ ತಾರೀಕು ಇತ್ತು ಪೀರಿಯಡ್ ಡೇಟು. ಇದನ್ನು ನಾನು ಚೆಕ್ ಮಾಡಿರೋದು 17ನೇ ತಾರೀಕು, ಅಲ್ಲಿಗೆ 1, 2, 3, 4, 5, 6, 7, 8, 9, 10 ಹತ್ತು ದಿನಕ್ಕೆ ನಾನು ಚೆಕ್ ಮಾಡಿದ್ದೀನಿ. 10 ದಿನಕ್ಕೆ ಇದು ಬರುತ್ತೆ, ಒಬ್ಬೊಬ್ಬರಿಗೆ 5 ಡೇಸಿಗೂ ಬರುತ್ತೆ. ಯಾ ನೋಡಿ, ಇಲ್ಲಿ 5 ಡೇಸಿಗೂ ಬರುತ್ತೆ, 10 ಡೇಸಿಗೂ ಬರುತ್ತೆ. ನೀವು ಕೂಡ ಆ ಥರ ಮಿಸ್ ಆಗಿದ್ರೆ ಚೆಕ್ ಮಾಡ್ಕೊಂಡು ನಿಮ್ಮ ಸಿಚುವೇಶನು ನನ್ನ ಸಿಚುವೇಶನ್ ಥರ ಇದೆಯಾ ಅಂತ ಕಮೆಂಟ್ ಮಾಡಿ. ಓಕೆ, ಈಗ ಟಿಫನ್ ಮಾಡಬೇಕು, ಅಡುಗೆ ಮಾಡಬೇಕು. ಬಟ್ ನನಗೆ ನಿನ್ನೆ, ನಾನು ಸೋಮವಾರ ನನಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತಲೇ ಅನಿಸಿದ್ದು ಹೆಂಗೆ ಅಂದರೆ, ನಾನು ಸೋಮವಾರ
ತುಮಕೂರಿಗೆ ಹೋಗಿದ್ದೆ, ನನಗೆ ಬಸ್ಸಲ್ಲೆಲ್ಲ ವಾಮಿಟಿಂಗ್ ವಾಮಿಟಿಂಗ್ ಬರಂಗಾಗ್ತಾ ಇತ್ತು. ನಾನು ಅಂದ್ಕೊಂಡೆ ತುಂಬ ದಿವಸ ಆದಮೇಲೆ ಟ್ರಾವೆಲ್ ಮಾಡ್ತಿದ್ದೀನಲ್ಲ ಅದಕ್ಕೆ ಅಂತ. ಆಮೇಲೆ ಒಂದು ಕಡೆ ಅನಿಸ್ತಾ ಇತ್ತು, ಅಯ್ಯೋ ಪ್ರೆಗ್ನೆಂಟ್ ಏನಾದರೂ ಆಗಿರ್ಬೋದಾ ಅಂತ. ಹಂಗೂ ನಾನು ತುಂಬಾ ಗಾಯ್ಸ್ ಪ್ರೆಗ್ನೆಂಟ್, ನನಗೆ ಈಗಲೇ ಆಗೋಕ್ಕೆ ಇಷ್ಟ ಇರಲಿಲ್ವಲ್ಲ. ಸೊ ಹಾಗಾಗಿ ನಾನು 7ನೇ ತಾರೀಕಿಂದ ಅಂದರೆ 3, 4, 5, 6ನೇ ದಿವಸದಲ್ಲೇ ಎಳ್ಳು, ಪಪ್ಪಾಯ ಮತ್ತು ಪೈನಾಪಲ್ ಎಲ್ಲ ತಿಂದೆ. ಆದರೂ ಕೂಡ ಪೀರಿಯಡ್ಸ್ ಆಗಿಲ್ಲ. ಸೊ ಹಾಗಾಗಿ ನಾನು ಚೆಕ್ ಮಾಡಿದೆ. ಇದು ಇವತ್ತಿನ ವ್ಲಾಗು. ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಒಂದೊಂದು ಗೊತ್ತಾಗಿರುತ್ತೆ ಯಾವ ರೀತಿ ಇದನ್ನು ಚೆಕ್ ಮಾಡೋದು ಅಂತ. ಸೊ ನೋಡಿ, ಓಕೆನಾ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓನಪ್ಪ ಅಮ್ಮ, ನನ್ನ ಚಿನ್ನು ಮಲಗಿದೆ, ಈಗಲೇ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಆಲ್ರೆಡಿ ನಮ್ಮ ಬೇಬಿನ ನಾವು ಚೆನ್ನಾಗಿ ನೋಡ್ಕೊತಿದ್ವಿ, ಇನ್ನೊಂದು ಮಗು ಬಂದರೆ ಚೆನ್ನಾಗಿ ನೋಡ್ಕೊಳೋಕ್ಕಾಗುತ್ತಾ ಇಲ್ಲ ಅನ್ನೋದು ಅಷ್ಟೆ. ನೋಡೋಣ ಏನು ಮಾಡೋದು ಅಂತ, ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ, ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ, ಈಗ ಹೋಗಿ ಸಾಂಬಾರ್ ಇಲ್ಲ, ಸಾಂಬಾರ್ ಮಾಡಬೇಕು, ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ, ಚಪಾತಿಗೇನಾದರೂ ಮಾಡಬೇಕು. ಬಾಯ್, ನಮಸ್ಕಾರ. ನನಗೇನಾದರೂ ಟಿಪ್ಸ್ ಕೊಡೋದಿದ್ರೆ ಈ ವಿಡಿಯೋ ಕಡೆಗೆ ಟಿಪ್ಸ್ ಕೊಡ್ಬೋದು. ಓಕೆನಾ.